ಪಿರಿಯಪಟ್ಟಣ ತಾಲೂಕು ಆಡಳಿತ ವತಿಯಿಂದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಾರ್ವಜನಿಕರ ಮನೆ ಬಾಗಿಲಿಗೆ ಧಾವಿಸಿ ಪೌತಿ ಖಾತೆಗಳನ್ನು ಮಾಡಿಕೊಡುವ ಅಭಿಯಾನ ಆರಂಭಿಸಿದ್ದು, ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳುವಂತೆ ತಹಶೀಲ್ದಾರ್ ಕುನ್ನಿ ಅಹಮದ್ ಹೇಳಿದ್ದಾರೆ. ಇವರು ಪಟ್ಟಣದ ತಾಲೂಕು ಆಡಳಿತ ಭವನದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಸಂದರ್ಭ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಾಲೂಕಿನ ಪ್ರತಿ ಗ್ರಾಮಗಳ ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ. ಈ ವೇಳೆ ತಾಲೂಕಿನಲ್ಲಿ ಒಟ್ಟಾರೆ 12,243 ಪೌತಿ ಖಾತೆಗಳು ಬಾಕಿ ಉಳಿದಿವೆ ಎಂಬುದು ತಿಳಿದು ಬಂದಿದ್ದು, ಈ ಹಿನ್ನೆಲೆ ಜಿಲ್ಲಾಡಳಿತದ ಖಾತೆ ಆಂದೋಲನವನ್ನು ಜನವರಿ 22ರಿಂದ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಅಂತ ಹೇಳಿದ್ದಾರೆ. ಇರೋದ್ರಿಂದ ಅದನ್ನ ಯಾವುದೇ ಒಂದು ವಿಭಾಗ ಪತ್ರ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ, ಅಥವಾ ಕ್ರಯ ಪತ್ರಗಳನ್ನ ಮಾಡ್ಕೊಳ್ಳೋ ಮೇಲೆ ಯಾವ್ದು ಆಗಿಲ್ಲ, ಹಾಗೆ ಪೆಂಡೆನ್ಸಿ ಆಗಿರುತ್ತೆ. ಆದ್ರೆ ನಮ್ಮ ತಾಲೂಕಿನಲ್ಲಿ ಒಟ್ಟು 12,243 ಪೌತಿ ಖಾತೆಗಳು ಹಾಗೆ ಉಳಿದಿದೆ ಸುಮಾರು ವರ್ಷಗಳಿಂದ. ಹಾಗಾಗಿ ಅದನ್ನೆಲ್ಲ ಪಟ್ಟಿ ಮಾಡಿ ನಾವೀಗ ಅಡ್ರೆಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಯಾಕಂದ್ರೆ ಲಾಸ್ಟ್ ಟೈಮ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಮತ್ತೆ ಬರ ಪರಿಹಾರ ಕೊಡ್ಲಿಕ್ಕೆ ಮತ್ತೆ ಫ್ರೂಟ್ಸ್ ಐಡಿಯನ್ನು ಕಲೆಕ್ಟ್ ಮಾಡಲಿಕ್ಕೋಸ್ಕರ ಮನೆ ಮನೆಗಳಿಗೆ ಹೋಗಿದ್ವಿ. ನಮಗೆ ಈಗಾಗಲೇ ಡೇಟಾಗಳು ಕೂಡ ನಮ್ಮಲ್ಲಿ ಕಲೆಕ್ಟ್ ಆಗಿ ಈಗ ಅವ್ರ ಮನೆಯವರು ವಾರಸದಾರ ಯಾರ್ಯಾರಿದ್ದಾರೆ ಅವರಿಂದ ಹೋಗಿ ಮತ್ತೆ ಯಾರ್ಯಾರು ಹುಂಸಾಂಶ ಪಡೆದುಕೊಂಡು ಒಂದು ಮಾಜರ ಮೂಲಕ ನಾವು ಪೌತಿಕತೆ ಆಂದೋಲನ ಮಾಡ್ತಾಯಿದ್ವಿ. ಇದಕ್ಕೆ ಯಾವುದೇ ಒಂದು ಸರ್ಕಾರದಿಂದ ನಾವು ಯಾವುದೇ ಒಂದು ಇದನ್ನು ಮಾಡೋದಿಲ್ಲ, ಅಂತೇಳಿದ್ರು ಫೀಸ್ ಮಾಡ್ತಾಯಿದ್ವಿ. ಸರ್ಕಾರದಿಂದ ಸಂಪೂರ್ಣ ಉಚಿತವಾದ ಒಂದು ಕಾರ್ಯಕ್ರಮವಾಗಿರೋದ್ರಿಂದ ಪ್ರತಿಯೊಬ್ಬರು ರೈತರು ಮತ್ತೆ ಯಾರ ಖಾತೆದಾರರಿದ್ದಾರೆ ಇದರ ಉಪಯೋಗವನ್ನು ಪಡ್ಕೋಬೇಕು. ಯಾರು ಇದರಿಂದ ಹಿಮ್ಮುಖರಾಗಬಾರ್ದು, ಎಲ್ಲರೂ ಒಂದು ಸಹಕರಿಸಬೇಕು. ನಮ್ಮ ಆಡಳಿತ ಅಧಿಕಾರಿ ನಮ್ಮ ಕಡ್ಡಾಯ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬಂದಾಗ ಪ್ರತಿಯೊಬ್ಬರು ಸಹಕರಿಸಬೇಕು. ಮತ್ತೆ ಯಾರು ಉಳಿದಿದ್ದಾರೆ ಯಾರು ಹೊರಗಡೆ ಊರಲ್ಲಿ ಹೋಗಿ ನಿಲ್ಲಿಸಿರ್ತಾರಲ್ಲ ಅವರಿಗೂ ಕೂಡ ಮಾಡ್ತೀವಿ. ಈಗ ಪ್ರತಿಯೊಂದು ಊರಲ್ಲಿ ಪಂಚಾಯತಿ ಪಿಡಿಓ ಅಭಿವೃದ್ಧಿ ಅಧಿಕಾರಿಗಳಿಂದ ಅದ್ರ ಜೊತೆಗೆ ಪ್ರತಿಯೊಂದು ಜನರು ಬ್ಯಾನರ್ಗಳನ್ನ ಹಾಕಿಸ್ತೀವಿ. ಈಗ ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಮತ್ತೆ ಕರಪತ್ರಗಳನ್ನು ಕೂಡ ಈ ಪೌತಿಕಾರ್ಥ ಆಂದೋಲನ ಪ್ರಮುಖ ಪ್ರಾಮುಖ್ಯತೆ ಬಗ್ಗೆ ಒಂದು ಅವರಲ್ಲಿ ಒಂದು ಅವೇರ್ನೆಸ್ ಮೂಡಿಸುವ ಸಲುವಾಗಿ ಒಂದು ಕರಪತ್ರವನ್ನು ಕೂಡ ಹಂಚಿ ಇದನ್ನು ಯಶಸ್ವಿಯಾಗಿ ನಮ್ಮ ಮಾಧ್ಯಮ ಮಿತ್ರರು ಮತ್ತೆ ನಮ್ಮ ಹಿರೇಪಟ್ಟಣ ತಾಲೂಕಿನ ಸಮಸ್ತ ಜನತೆ ನಮಗೆ ಕೈ ಜೋಡಿಸಬೇಕಂತ ಈ ಮೂಲಕ ಸಹಕಾರವನ್ನು